ಆಲಿಸುವ ಆಲಿಸುವ ಮೌನಗಳ ರಾಗ. ಎಸ್ ಮಿತ್ರ ಅವರೇ, ಅಂಧರಾಗಿ ನಡೆಸೋದು ಸುಲಭದ್ದಲ್ಲ. ಸೊ ನೀವು ಏನಾದರೂ ವಿಶೇಷವಾಗಿ ಟ್ರೈನಿಂಗ್ ಪಡೆದ್ರ ಈ ರೀತಿಯಾಗಿ ಮಾಡಬೇಕು ಅಂತಂದ್ರೆ? ರಂಗಭೂಮಿ ನಟನಾಗಿ ಇರೋದ್ರಿಂದ ನಾನು ಅಂದ್ರೆ ಪಾತ್ರಗಳು ನಾಟಕದಲ್ಲೆಲ್ಲ ಮಾಡಿದ್ದೀನಿ. ಬಟ್ ಇಲ್ಲಿ ಒಂದು ಕ್ಯಾರೆಕ್ಟರ್ ಬೇರೆ ಥರನೇ ಇದೆ, ತುಂಬ ಕಾನ್ಫಿಡೆಂಟ್ ಆಗಿರುವಂಥ. ಅಂಧತ್ವ ಅನ್ನೋದು ನನ್ನ ವರದಾನ, ಅದು ನನ್ನ ವೀಕ್ನೆಸ್ ಅಲ್ಲ. ಅದನ್ನು ಸ್ವಲ್ಪ ಮಾಡ್ಬೋದಾ ಆಕ್ಟಿಂಗ್ನ? ನೋಡಿದ್ರೆ ಎಸ್ ನೋಡಿದ್ರೆ ಅದಕ್ಕೆ ಕೇಳ್ತಾ ಇದ್ದಾರೆ, ರಿಯಲ್ ಆಗಿ ನೋಡ್ಬಿಡೋದು ಸರ್. ನಮ್ಮ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಡೈಲಾಗ್ ಇದೆ, ಅದನ್ನು ನಾನು ಕತ್ತಲು ಬೆಳಕಿನ ಅಂತ್ಯ ಅಲ್ಲ, ಅದು ಬೆಳಕಿನ ಆರಂಭ. ದೃಷ್ಟಿ ಇಲ್ಲದೇ ಇರೋರು ಕೂಡ್ರಲ್ಲ, ದೂರದೃಷ್ಟಿ ಇಲ್ಲದೆ ಇರೋರು ಕೂಡ್ರು. ಸೂಪರ್ 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 ಎಸ್ ಹೇಳ್ತಾ ಇದ್ರಿ ನೀವು. ಹಾಗಾಗಿ ನನಗೊಂದು ಖುಷಿ, ಹಿರಿಯ ಕಲಾವಿದರು ಅವಿನಾಶ್ ಅವರು, ಕಡ್ಡಿಪುಡಿ ಚಂದ್ರು ಅವರು, ಗೀತಾ ಮೇಡಮ್, ಸಿಹಿಕೆ ಚಂದ್ರು ಅವರು, ಜೈ ಜಗದೀಶ್ ಅವರು, ತಬಲಾನಾಣಿಯವರು, ರೂಪಿಕಾ, ಚಂದನ್ ಶರ್ಮಾ, ಎಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ನಾನು ಅಭಿನಯಿಸಿದ್ದೀನಿ ಅನ್ನೋ ಖುಷಿ. ಆಮೇಲೆ 45 ಸಿನಿಮಾದಲ್ಲಿ ಅಭಿನಯಿಸಿರುವಂಥ ನಟಿ ಭಾಮ ಅವರು, ಆಮೇಲೆ ಕನ್ನಡದಲ್ಲಿ ಒಂದು 7-8 ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾಗಳನ್ನು ಮಾಡಿದಂಥವರು ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ಅವ್ರ ಜೊತೆ ನಾನು ಅಭಿನಯಿಸಿದ್ದೀನಿ. ಆಮೇಲೆ ಒಬ್ಬ ಸಣ್ಣ ಕಲಾವಿದನಾಗಿ ಏನೂ ಸಣ್ಣ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರೆ ಸಾಕು, ರಮೇಶ್ ಭಟ್ರ ಜೊತೆ ಒಂದು ಫೋಟೋ ಹೊಡೆಸ್ಕೊಂಡ್ರೆ ಸಾಕು, ರವಿಶಂಕರ್ ಜೊತೆ ನಮ್ಮ ಸೀರಿಯಲಲ್ಲಿ ದೊಡ್ಡ ಫ್ಯಾನ್ ನಾನು, ಆಗ ಒಂದು ಫೋಟೋ ಹೊಡೆಸ್ಕೊಳ್ಳೋದು ಸಾಕಿತ್ತು ಅಂಥ ವ್ಯಕ್ತಿ. ಇವತ್ತು ನನಗೆ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡೋಕೆ. ಮ್ಯೂಸಿಕ್ ಬಗ್ಗೆ ಮಾತನಾಡಲೇಬೇಕು, ಅರ್ಜುನ್ ಜನ್ಯ ಅವರ ಸಂಗೀತ. ಸೊ ಮ್ಯೂಸಿಷಿಯನ್ ಒಂದು ಸಿನಿಮಾದ ಇನ್ನೊಂದು ಹೀರೋ ಅಂತಲೂ ಹೇಳ್ಬೋದು. ಆಮೇಲೆ ಜನರಲಿ ಒಂದು ಸಾಂಗ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ಅದು ಮ್ಯೂಸಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಅಲ್ಲ. ಇದರಲ್ಲಿ ನಾವೇನು ಸಾಂಗ್ಸ್ ಕೇಳಿದ್ದೀವಿ, ಇಟ್ ಇಸ್ ಓನ್ಲಿ 20%. ಇದರ ಸೋಲ್ ಆಫ್ ಸಿನಿಮಾ ಅಂತ ಹೇಳೋದೆ ಆ ರೀ ರೆಕಾರ್ಡಿಂಗ್ ಅನ್ನೋದು. ಸೊ ಈ ಒಂದು ಸಿನಿಮಾನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಸಾಂಗ್ ಮಾಡಿ ಸಿನಿಮಾ ಮಾಡ್ಬೋದು, ದಟ್ ಈಸ್ ಎಕ್ಸಿಸ್ಟಿಂಗ್ ಪ್ರೊಸೀಜರ್. ಸಿನಿಮಾಗೋಸ್ಕರ ಸಾಂಗ್ ಮಾಡಬೇಕು, ಐ ಮೀನ್ ಮ್ಯೂಸಿಕ್ ಮಾಡಬೇಕು ಅನ್ನೋದು. ಸೊ ಅದು ಈ ಸಿನಿಮಾದ ಸ್ಪೆಷಾಲಿಟಿ. ಎವ್ರಿ ನೋಟ್ ಇದರಲ್ಲಿ ಒಂದು ಸಿನಿಮಾದ ರೀ ರೆಕಾರ್ಡಿಂಗ್ ಏನಿದೆ, ಇಟ್ ಇಸ್ ಆಲ್ ಕಂಪೋಸ್ಡ್. ನಾವು ಸಿನಿಮಾ ಮುಗ್ದಾದ ಮೇಲೆ ಸಿನಿಮಾನ ನೋಡಿ ಅದಕ್ಕೊಂದು ಕಂಪೋಸಿಷನ್ ಮಾಡಿದ್ದೀವಿ. ಕ್ಯಾಮ್ರಾ ವರ್ಕು ಕೂಡ ಸೂಪರ್ ಆಗಿದೆ. ಅದು ಈವನ್ ಇಫ್ ಇಟ್ ಇಸ್ ಅಬೌಟ್ ವಿಜುವಲಿ ಇಂಪ್ಯಾಕ್ಟ್, ಬ್ರಿಲಿಯಂಟ್ ಫೋಟೋಗ್ರಫಿ ಇರಬೇಕು, ಒಂದೊಂದು ಶಾರ್ಟ್ ಪೇಂಟಿಂಗ್ ಥರ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ಕ್ಯಾಮ್ರಾಮ್ಯಾನ್ ಇಸ್ ಬೇಸಿಕಲಿ ಎ ಪೇಂಟರ್. ಸೊ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ ಒಬ್ರು ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ. ಸೊ ವೈದ್ಯ ಅವರು ಬ್ರಿಲಿಯಂಟ್ ಬಿಕಾಸ್ ಈಸ್ ಪೇಂಟರ್ ಆ್ಯಂಡ್ ನನಗೂ ಅವ್ರಿಗೆ ಒಂದು 14-15 years, ಐ ಮೀನ್ ಫ್ಯಾಮಿಲಿ ಫ್ರೆಂಡು. ಸೊ ಆ ಟ್ರಾವೆಲ್ ಇದೆ. ಸೊ ನಾನು ಹೇಳೋದನ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ರಿಫ್ಲೆಕ್ಟ್ ಮಾಡೋದೇ ಒಬ್ಬ ಕ್ಯಾಮ್ರಾಮ್ಯಾನ್ದು. ಸೊ ಇನ್ನೊಂದು ಸ್ಟಾರ್ ನಟರ ಒಂದು ಸಾತ್, ಅಂದರೆ ಈಗ ಪೋಸ್ಟರ್ ರಿಲೀಸ್ ಮಾಡಿದ್ದು ಶಿವಣ್ಣ ಅವರು, ಆಮೇಲೆ ಇದಕ್ಕೆ ಟ್ರೇಲರ್ಗೆ ಧ್ವನಿ ಕೊಟ್ಟಂಥವ್ರು ಸುದೀಪ್ ಅವರು. ಇದು ಯಾವ ಥಾಟ್, ಇದು ಹೇಗೆ? ಸುದೀಪ್ ಸರ್ ಎಷ್ಟು ಬಿಸಿ ಇದ್ದಾರೆ ನಿಮ್ಗೆ ಗೊತ್ತೇ. ಅಂದ್ರೆ ಅವ್ರನ್ನ ಅಷ್ಟು ಬೇಗ ಅಪ್ರೋಚ್ ಮಾಡೋಕೆ ಸಾಧಾರಣ ಒಪ್ಕೊಳ್ಳುವಂತ. ಈ ಸಿನಿಮಾದ ಸ್ಟೈಲ್ ನೋಡಿ, ಅಂದ್ರೆ ನಾವೇನು ಕಟ್ ಮಾಡಿದ್ವಿ ಟ್ರೈಲರ್ ನೋಡಿದ ತಕ್ಷಣ ತುಂಬ ಖುಷಿಯಾಗಿ ಅದನ್ನು ಇಷ್ಟಪಟ್ಟು ಅಷ್ಟು ಬ್ಯುಸಿ ಇದ್ರು, ಹೆಬ್ಬುಲಿ ರಿಲೀಸ್ ಟೆನ್ಷನ್ ಇದ್ರು ಕೂಡ ಕರೆಸಿ ವಿಶ್ ಮಾಡಿ ಟ್ರೈಲರ್ಗೆ ಧ್ವನಿ ಕೊಟ್ಟು ಅದನ್ನು ಟ್ವೀಟ್ ಮಾಡಿ ಒಳ್ಳೆ ಪ್ರಯತ್ನಗಳು ಬರ್ತಾ ಇದೆ ಅಂತ ಅವ್ರ ಬಾಯಿಂದ ಬಂದು, ಹಾಗಾಗಿ ಎಸ್ ರಾಗ ಅನ್ನೋ ಸಿನಿಮಾ ಜನ ಮಾತಾಡ್ಕೊಳ್ಳೋಂಗಾಯಿತು. ಆಮೇಲೆ ಶಿವಣ್ಣ ಅವರು ಇಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಫಸ್ಟ್ ನಾನು ಆ್ಯಕ್ಟ್ ಮಾಡಿದ ಶಿವಣ್ಣ ಅವ್ರ ಜೊತೆ, ನಾನು ತುಂಬ ದೊಡ್ಡ ಫ್ಯಾನ್ ಆಫ್ ಶಿವಣ್ಣ. ಶಿವಣ್ಣ ಅವರು ನನ್ನ ಸಿನಿಮಾದ ಪೋಸ್ಟರನ್ನು ರಿಲೀಸ್ ಮಾಡಿಕೊಟ್ರು. ಆ ಪೋಸ್ಟರ್ ಬಂದಾಗಲೇ ಒಂಥರ ಚೆನ್ನಾಗಿದೆ, ಪೋಸ್ಟರ್ಸು ಬೇರೆ ಥರನೇ ಇದೆ ಅನ್ನೋದು. ಆಮೇಲೆ ಇದನ್ನು ರಿಲೀಸ್ ಅನ್ನೋದು, ಈ ಟ್ರೈಲರನ್ನು ನಾವು ಲಾಂಚ್ ಮಾಡಬೇಕು ಅಂತ ಹೇಳಿದ್ರೆ ಜನರಿಗೆ ರೀಚ್ ಆಗಬೇಕು, ಅಂದರೆ ಆ ಕಮರ್ಷಿಯಲ್ ಮೂವಿ ಅನ್ನೋದು ನಾವು ತೋರಿಸ್ಬೇಕು ಅಂತ ಹೇಳಿದ್ರೆ ಒಬ್ಬ ಕಮರ್ಷಿಯಲ್ ಸಕ್ಸಸ್ಫುಲ್ ಹೀರೋ ಬೇಕಾಗಿ. ಅವರು ಕೂಡ ರಂಗಭೂಮಿಯಿಂದ ಬಂದಿರುವಂಥವ್ರು, ತುಂಬ ಚಾಲೆಂಜ್ ಆಗಿ ಲೈಫ್ ಅನ್ನು ತಗೊಂಡಂಥವ್ರು, ನನ್ನನ್ನು ಕರೆಸಿ ನಾನು ಓದ್ ತಕ್ಷಣ ಎಸ್ ಮಾಡ್ತೀನಿ ಅಂತೇಳಿ ಬಂದು ಬಹಳ ಅದ್ಭುತವಾಗಿ ಮಾಡಿಕೊಟ್ಟು. ಎಸ್ ತುಂಬ ಧನ್ಯವಾದಗಳು ರಮೇಶ್ ಭಟ್ ಸರ್, ಮಿತ್ರ ಅವರೇ, ಶೇಖರ್ ಅವರೇ, ತುಂಬ ಧನ್ಯವಾದಗಳು. ಎಸ್ ವೀಕ್ಷಕರು, ಈಗಾಗಲೇ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ಟ್ರೇಲರ್ ಮತ್ತು ಪೋಸ್ಟರ್ನಿಂದ ಚಿತ್ರ ಎಲ್ರಿಗೂ ಇಷ್ಟ ಆಗಿದೆ. ಈ ಚಿತ್ರವನ್ನು ನೋಡಿದಂಥ ಪ್ರೇಕ್ಷಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ ಅಂತ ಚಿತ್ರತಂಡ ಆತ್ಮವಿಶ್ವಾಸದಲ್ಲಿರುವಂಥದ್ದು. ಈ ಚಿತ್ರ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ಇವತ್ತಿನ ರಾಗ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಆಲಿಸುವ ಆಲಿಸುವ ಮೌನಗಳ ರಾಗ.